ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ KPTCL ಏನು ಜಾಬ್ ಅಪ್ಡೇಟ್ ಬರ್ತಾ ಇದೆ ಏನು ಅಂತ ಅಂದ್ರೆ 2019 ರಲ್ಲಿ AE JE ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಏನು ರದ್ದುಗೊಳಿಸಿದರೆ ಅದರಲ್ಲಿ ಕಡಿಮೆ ಅಂತ ಅಂದ್ರು ನಮಗೆ 214677 ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ರು ಒಬ್ಬೊಬ್ಬರು ಸಹ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ಕಟ್ಟಿದರೆ ಅಲ್ಲಿ ಕನಿಷ್ಠ ಅಂತ ಅಂದ್ರು ಎಲ್ಲರನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅಂದ್ರೆ ಕನಿಷ್ಠ ಅಂತ ಅಂದ್ರು 10 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಅಲ್ಲಿ ಸುರಿದಿದೆ ಅಂತ ಹೇಳಬಹುದು ರಾಜ್ಯದ ಬೊಕ್ಕಸಕ್ಕೆ ಹೋಗಿರುವಂತದ್ದು ಅದಕ್ಕಾಗಿ ಈ ವಿಡಿಯೋನ ಮಾಡಿದಿನಿ ಫ್ರೆಂಡ್ಸ್ ಯಾರ್ಯಾರು ನೀವು KPTCL ನ ಅಭ್ಯರ್ಥಿಗಳು ಆಗಿದ್ದೀರಿ ಮತ್ತೆ KPTCL ನಲ್ಲಿ ನೀವು ಜಾಬ್ನ ಹುಡುಕ್ತಾ ಇದ್ದೀರಿ ಅಥವಾ ನೀವು ಯಾವುದೇ ಜಾಬ್ನ ಹುಡುಕ್ತಿರ್ರಿ ನೀವು ಪೊಲೀಸ್ ಜಾಬ್ನ ಹುಡುಕ್ತಿದ್ರೆ ನೀವು ಇವರಿಗೆ ಹೆಲ್ಪ್ ಮಾಡಬೇಕು ಯಾಕೆ ಅಂತ ಅಂದ್ರೆ ನಿಮಗೆ ಏನಾಯಿತು ಏನಾದರೂ ಆಯಿತು ಅಂತ ಅಂದ್ರೆ ಈಗೇನು KPTCL ನಲ್ಲಿ ಯಾರಾದರೂ ಜಾಬ್ ಹುಡುಕ್ತಿದ್ರೆ ಅವರಿಗೆ ಪೊಲೀಸ್ ಅಭ್ಯರ್ಥಿಗಳಿಗೆ ಏನಾದರೂ ಆಯಿತು ಅಂತ ಅಂದ್ರೆ ಏನಾದರೂ ಅಗ್ರಹ ನಡೆಯುತ್ತಿದೆ ಅಂತ ಅಂದ್ರೆ ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಅಂದ್ರೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಫ್ರೆಂಡ್ಸ್ ಮೊದಲನೆಯದಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ ಅದಕ್ಕಾಗಿ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮತ್ತು ಮಾಹಿತಿನ ತಿಳ್ಕೊಳ್ಳಿ ಮತ್ತು ಯಾರ್ಯಾರು ಇನ್ನೂ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನೇನು 50,000 ಸಬ್ಸ್ಕ್ರೈಬರ್ ಆಗುವಂತ ಚಾನ್ಸಸ್ ಇದೆ ಫ್ರೆಂಡ್ಸ್ ಅದಕ್ಕಾಗಿ 35,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ 50,000 ಮಾಡಿ ಬೇಗ ಬೇಗ ಮಾಡಿ ಅಂತ ಹೇಳ್ತಾ ಮತ್ತೆ KPTCL ನಿಂದ ಏನು ಇದು ಅಗ್ರಹ ನಡೀತಾ ಇದೆ ಯಾಕೆ ಅಂತ ಅಂದ್ರೆ ಸೌಮ್ಯ ರೆಡ್ಡಿ ಮೇಡಂ ಅವರು ಏನು ಮಾಡಿದ್ದಾರೆ ಅಂತ ಅಂದ್ರೆ ಇದರ ಬಗ್ಗೆ ಒಂದು ಮಾತನಾಡಿದ್ದಾರೆ KPTCL 2019 ರ ಒಂದು ಏನು ಹುದ್ದೆಗಳಿದ್ವು ಅದನ್ನ ರದ್ದುಗೊಳಿಸಿದ್ದಾರೆ ಅದನ್ನ ಆದೇಶದಂತೆ ಅದನ್ನ ಹಿಂದೆ ತೆಗೆದುಕೊಂಡು ಆ ಹುದ್ದೆಗಳನ್ನು ಅಭ್ಯರ್ಥಿಗಳಿಗೆ ಕೊಡಬೇಕು ಆ ಹುದ್ದೆಗಳನ್ನು ನೀವು ಅಭ್ಯರ್ಥಿಗಳಿಗೆ ಸಲುವಾಗಿ ಇಡಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಹೇಳಿರುವಂಥದ್ದು ಆದೇಶ ಹೊರಡಿಸಿರುವಂಥದ್ದು ಅದಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲರೂ ಕೂಡ ನೋಡಿ ಮತ್ತು ಎಲ್ಲರಿಗೂ ಕೂಡ ನೀವು ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಪೊಲೀಸ್ ಅಭ್ಯರ್ಥಿಗಳು ಇದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಯಾರ್ಯಾರು KPTCL ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಯಾರ್ಯಾರು ಅಭ್ಯರ್ಥಿಗಳು ಬೇರೆ ಅಭ್ಯರ್ಥಿಗಳು ಇದ್ದೀರಾ ಎಲ್ಲರೂ ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿಕರ ಒಂದು ವಿಡಿಯೋ ನಾನು ನೋಡಿಕೊಂಡು ಬರೋಣ ಏನೇನು ಮಾಡಬೇಕು ಅಂತ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ ಇದಕ್ಕೆ ಮೊದಲು ಇದು ಮಾಡಿರೋದು ಅಂದರೆ ಮೊದಲು ಕೈ ಹಾಕಿರೋದು ವಿಶ್ವಚೇತನ ಅಕಾಡೆಮಿ ಅವರು ವಿಶ್ವಚೇತನ ಚೇತನ್ ಸರ್ ಅವರು ಅವರ ವಿಡಿಯೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅಲ್ಲೂ ಕೂಡ ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು KPTCL ನ ಒಂದು ನಡೆಯನ್ನು ಪ್ರಶ್ನಿಸುವವರು ಯಾರು 2019 ರ ಒಂದು KPTCL ನಲ್ಲಿ ನಡೆದಿರುವಂಥ ಒಂದು 200,000ಕ್ಕೂ ಅಧಿಕ ಅಭ್ಯರ್ಥಿಗಳ ಒಂದು ಹುದ್ದೆಗಳನ್ನು ಇಲ್ಲಿ ಇವರು ರದ್ದುಗೊಳಿಸಿದ್ದಾರೆ ಆ ಹುದ್ದೆಗಳನ್ನು ನೀವು ಹೇಗೆ ಪಡೆದುಕೊಳ್ಳುವುದು ಎನ್ನುವುದರ ಒಂದು ಪೇಪರ್ ಕಟ್ಟಿಂಗ್ಸ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈಗ ನಿರುದ್ಯೋಗಿಗಳ ಸಮಸ್ಯೆ ಅಸಲಿದ ಅಲ್ಲಿ ಆಲಿಸಿದ ರಾಜ್ಯ ಸರ್ಕಾರ ಅಂತ ಇಲ್ಲಿ ಫೆಬ್ರವರಿ 2019 ರಲ್ಲಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಅಂದರೆ KPTCL ನಲ್ಲಿ ವಿವಿಧ ನೇಮಕಾತಿ ಅಂದರೆ AE JE ಪವರ್ಮ್ಯಾನ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಒಂದೊಂದು ಹುದ್ದೆಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಲು 500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿತ್ತು ಇದರಿಂದ ನೇಮಕಾತಿ ಹೆಸರಲ್ಲಿ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ಜಮೆ ಆಗಿತ್ತು ನೋಡಿ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಜನ ಟೋಟಲ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಈಗ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ ವಿತ್ 500 ರೂಪಾಯಿ ಎಷ್ಟು ಜನ ಅರ್ಜಿ ಸಲ್ಲಿಸಿದಾರೋ ಎಲ್ಲರೂ ಕೂಡ 500 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಿದ್ದಾರೆ ಅವರನ್ನು ನೋಡಿದರೆ ಎಷ್ಟು ಹಣ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಪರೀಕ್ಷೆ ನಡೆಸಲು ಟೆಂಡರ್ ಆಹ್ವಾನಿಸಿ ಕೊನೆ ಹಂತದಲ್ಲಿ ಅಂದರೆ ಹೆಚ್ಚು ಕಡಿಮೆ 2 ವರ್ಷ ಪರೀಕ್ಷೆಗಾಗಿ ಕಾಯ್ದ ಅಭ್ಯರ್ಥಿಗಳಿಗೆ ಒಂದು ಆಘಾತಕಾರಿ ವಿಷಯವನ್ನು ರಾಜ್ಯ ಸರ್ಕಾರ 2020 ರಲ್ಲಿ ನೀಡಿತ್ತು ಅದೇನಂತ ಅಂದರೆ ನೇಮಕಾತಿ ರದ್ದುಗೊಳಿಸಿ ಆದೇಶ ಹೊರಡಿಸಿರುವಂಥದ್ದು ನೋಡಿ ಫ್ರೆಂಡ್ಸ್ 500 ರೂಪಾಯಿ ಒಬ್ಬರಿಗೆ 500 ರೂಪಾಯಿ ತಗೊಂಡು ನೆಕ್ಸ್ಟು ಏನು ಈ ಜಾಬ್ ಇದೆ ನೇಮಕಾತಿ ಇದೆ ಅದನ್ನೇ ರದ್ದುಗೊಳಿಸಿದ್ದಾರೆ ಎಷ್ಟು ದುಡ್ಡು ಅಭ್ಯರ್ಥಿಗಳಿಂದ ಅವರಿಗೆ ಹೋಗಿದೆ ಅಂತ ಈಗ ನೋಡ್ಬೋದು ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇದ್ದೀವಿ ಇದು ವಿಶ್ವಚೇತನ ಅಕಾಡೆಮಿಯಿಂದ ಬಂದಿರುವಂಥ ಒಂದು ಮಾಹಿತಿ ನೇಮ್ ಆಫ್ ದ ಪೋಸ್ಟ್ AE 12,179 ಪೋಸ್ಟ್ ಇದ್ದು AE ಈ ಗ್ರೂಪ್ನಲ್ಲಿ 22,170 ಜಾಬ್ಸ್ ಇದ್ವು AE ಗ್ರೂಪ್ ಸಿನಲ್ಲಿ 14,289 ಇಲ್ಲಿ ಜಾಬ್ಸ್ ಇದ್ವು JEನಲ್ಲಿ 21,060 ಜಾಬ್ಸ್ ಇದ್ವು JE ಸಿ ಗ್ರೂಪ್ನಲ್ಲಿ 8,332 ಜಾಬ್ಸ್ ಇದ್ವು ಜೂನಿಯರ್ ಅಸಿಸ್ಟೆಂಟ್ 136,647 ಜಾಬ್ಸ್ ಇದ್ವು ಟೋಟಲ್ ನೋಡಿದರೆ ಇಲ್ಲಿ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಜಾಬ್ಸ್ ಅಲ್ಲ ಫ್ರೆಂಡ್ಸ್ ಕ್ಯಾಂಡಿಡೇಟ್ಸ್ ಎಷ್ಟು ಅಪ್ಲಿಕೇಶನ್ನ ಹಾಕಿದ್ದು ಅಂತ ಟೋಟಲ್ ನೋಡೋದಾದರೆ ಇಲ್ಲಿ 214,627
8500 फ्रेंड्स एष्टु हण आगुत्ते नीवे नोडि नानु ನಿಮಗೆ ಕೋಟಿ ಕೋಟಿ ಹಣ ಅಂತ ಸುಮ್ಮನೆ ಹೇಳಿದ್ದೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ 214677 ಇಂಟು ಎಷ್ಟಾಗಬಹುದು 500 ಎಷ್ಟು ರೂಪಾಯಿ ಆಗಬಹುದು ನೀವು ನೋಡಿದ್ರೆ ಕೋಟಿ ಕೋಟಿ ಅಲ್ಲ 10 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ಸುರಿಸಲಾಗಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಒಟ್ಟು ಸ್ವೀಕೃತ ಅರ್ಜಿಗಳ ಸಂಖ್ಯೆ 214677 ಅರ್ಜಿ ಶುಲ್ಕ 500 ಅಂದ್ರೆ ಕಡಿಮೆ ಸರಿಯಾಗಿ 10 ಕೋಟಿ ರೂಪಾಯಿ ನಿರುದ್ಯೋಗಿ ಸ್ಪರ್ಧಾರ್ಥಿಗಳ ಜೇಬಿನಿಂದ ರಾಜ್ಯದ ಬೊಕ್ಕಸಕ್ಕೆ ಸೇರಿರುವಂತದ್ದು 10 ಕೋಟಿ ರೂಪಾಯಿಗಿಂತ ಹೆಚ್ಚಿನ ರೂಪಾಯಿಗಳು ಅಂದ್ರೆ ಹಣಗಳು ಇವರಿಗೆ ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಸೇರಿರುವಂತದ್ದು ಇದರಿಂದ ಅವರು ಏನು ಮಾಡಿದ್ದಾರೆ ನಮಗೆ ಜಾಬ್ನ ರದ್ದುಗೊಳಿಸಿದ್ದಾರೆ ಅದನ್ನ ನಾವು ಕೇಳಬೇಕಾಗಿರೋದು ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಆದರೆ ಇತ್ತೀಚಿಗೆ ಸದನದಲ್ಲಿ ಈ ವಿಷಯದ ಬಗ್ಗೆ ಸೌಮ್ಯ ರೆಡ್ಡಿ ಅವರು ಧ್ವನಿ ಎತ್ತಿ ನಿರುದ್ಯೋಗಿಗಳ ಈ ಸಮಸ್ಯೆ ಬಗೆಹರಿಸಿ ನೇಮಕಾತಿ ಆದೇಶವನ್ನು ಪಡೆದುಕೊಳ್ಳಬೇಕೆಂದು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದಾರೆ ಆದರೆ ಅವರು ಏನು ರಾಜ್ಯ ಸರ್ಕಾರದಿಂದ ಏನು ಇದು ಬರುತ್ತೆ ಅಂದ್ರೆ ಆ ಕಡೆಯಿಂದ ಏನು ಪ್ರತಿಕ್ರಿಯೆ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಈಗ ಇದಕ್ಕೂ ಮೀರಿ ರಾಜ್ಯ ಸರ್ಕಾರ ಕಿವಿಗೊಡಲಿಲ್ಲ ಅಂದ್ರೆ ಸ್ಪರ್ಧಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಆಂದೋಲನ ಕೈಗೊಳ್ಳಲಿದ್ದಾರೆ ಎಂದು ನೊಂದ ಸ್ಪರ್ಧಾರ್ಥಿಗಳು ತಿಳಿಸಿರುವಂತದ್ದು ಫ್ರೆಂಡ್ಸ್ ಯಾರ್ಯಾರು ನೀವು ಅರ್ಜಿಯನ್ನು ಹಾಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ 2019 ರ ಒಂದು ಎಇ ಜೆಇ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಅಥವಾ ಸೀನಿಯರ್ ಅಸಿಸ್ಟೆಂಟ್ ಏನು ಹುದ್ದೆಗಳಿದ್ವು ಅದಕ್ಕೆ ಯಾರ್ಯಾರು ಅರ್ಜಿ ಹಾಕಿದ್ರೆ ಎಲ್ಲರೂ ಕೂಡ ನನಗೆ ತಪ್ಪದೆ ನನಗೆ ಮಾಹಿತಿಯನ್ನು ತಿಳಿಸಿ ಮತ್ತೆ ಈ 214677 ಏನು ಅಭ್ಯರ್ಥಿಗಳ ಒಂದು 500 ರೂಪಾಯಿ ಹಣ ಅದನ್ನ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಯಿತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಯಾರ್ಯಾರು ಇನ್ನು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾವು ಅಪ್ಲೋಡ್ ಮಾಡುವಂತ ಯಾವುದೇ ವಿಡಿಯೋ ನೀವು ತಪ್ಪದೆ ಮತ್ತು ವಿವೇಕವಾಗಿ ನೋಡಬಹುದು ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಅಂತ ಇದೆ ಅಂದ್ರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತರಂ